ರಾಜ್ಯದಲ್ಲಿ ಬೈ ಎಲೆಕ್ಷನ್ ಸಮರಕ್ಕೆ ಶುರುವಾಗಿದೆ. ದಿನಗಣನೆ ಕ್ಷೇತ್ರಗಳಲ್ಲಿ ಜೋರಾಗ್ತಾ ಇದೆ ಘಟಾನುಘಟಿಗಳ ಪ್ರಚಾರ. ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯನವರು ಸಂಡೂರಿನಲ್ಲಿ ಭರ್ಜರಿ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಕೈ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಪರ ಮತಬೇಟೆ ಮಾಡ್ತಾರೆ. ಇವತ್ತು ನಾಳೆ ಎರಡು ದಿನ ಕೂಡ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರವನ್ನ ಮಾಡ್ತಾರೆ. ಈಗಾಗಲೇ ಸಂಡೂರು ಚನ್ನಪಟ್ಟಣ ಸೇರಿದಂತೆ ಸಿಎಂ ಸಿದ್ದರಾಮಯ್ಯನವರು ಅಭ್ಯರ್ಥಿಗಳ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಎರಡು ದಿನ ಕೂಡ ಸಂಡೂರಿನಲ್ಲೇ ಈ ಅನ್ನಪೂರ್ಣ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ. ಇವತ್ತು ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಮಿಂಚಿನ ಸಂಚಾರವನ್ನ ನಡೆಸ್ತಾರೆ. ಜೊತೆಗೆ ನಿನ್ನೆ ಕೂಡ ಭರ್ಜರಿ ಪ್ರಚಾರ ಮಾಡಿದ್ರು. ಇವತ್ತು ಆ ಪ್ರಚಾರ ಮುಂದುವರಿಯುತ್ತೆ. ಇವತ್ತು 6 ಕಡೆ ಸಮಾವೇಶವನ್ನ ಕೂಡ ನಡೆಸ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಹೋದಲೆಲ್ಲ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸ್ತಿದ್ದಾರೆ. ಗ್ಯಾರಂಟಿ ಮಂತ್ರವನ್ನ ಪಠಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಬನ್ನಿಹಟ್ಟಿ ಗ್ರಾಮದಿಂದ ಪ್ರಚಾರ ಶುರುವಾಗುತ್ತೆ. ಸಿಎಂ ಸಿದ್ದರಾಮಯ್ಯನವರು ಗ್ಯಾರಂಟಿ ಮಂತ್ರದ ಪಠಣೆ ಮಾಡ್ತಾ ಇದ್ದಾರೆ. ಈಗಾಗಲೇ 5 ಗ್ಯಾರಂಟಿಗಳನ್ನು ಕೂಡ ರಾಜ್ಯದ ಜನತೆಗೆ ಏನು ಕೊಟ್ಟಿದ್ದಾರೆ ಆ ಗ್ಯಾರಂಟಿ ಕಾರ್ಡ್ಗಳನ್ನು ಹಿಡಿದು ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮತ ಬೇಟೆಗಿಳಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಇವತ್ತು ಕೂಡ ಅನ್ನಪೂರ್ಣ ತುಕಾರಾಂ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ. ಸಂಡೂರು ಅಂತ ಬಂದಾಗ ಇಲ್ಲಿ ಬಳ್ಳಾರಿಯಾದ್ಯಂತ ಕೂಡ ಒಂದಷ್ಟು ಕಾಂಗ್ರೆಸ್ನ ಹಿಡಿತಾ ಇದೆ. ಸಂಸದ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ತುಕಾರಾಂ ಏನಿದ್ದಾರೆ ಅವರು ಈ ಬಾರಿ ಸಂಡೂರಿನ ಬೈ ಎಲೆಕ್ಷನ್ ಅಖಾಡದಲ್ಲಿದ್ದಾರೆ. ಅವರ ಪರವಾಗಿ ಈಗಾಗಲೇ ಸಚಿವ ಸಂತೋಷ್ ಲಾಡ್ ಇರಬಹುದು ಅನೇಕರು ಕೂಡ ಪ್ರಚಾರವನ್ನ ಮಾಡಿ ಹೋಗಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ನಿನ್ನೆಯಿಂದ ಪ್ರಚಾರದಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಅದೇ ರೀತಿಯಾಗಿ ಸಂಸದ ತುಕಾರಾಂ ಇರ್ಬೋದು, ಶಾಸಕರು, ಕೆಲ ಕಾಂಗ್ರೆಸ್ನ ಮುಖಂಡರು ಸೇರಿದಂತೆ ಅನ್ನಪೂರ್ಣ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ವಿವಿಧ ಸಮಾವೇಶಗಳಿರ್ಬೋದು ಅಥವಾ ವಿವಿಧ ಸಮಾಜದ ಕಾರ್ಯಕ್ರಮಗಳಲ್ಲೂ ಕೂಡ ಅನ್ನಪೂರ್ಣ ಅವರು ಭಾಗಿಯಾಗೋದ್ರ ಮೂಲಕ ಮತಯಾಚನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವರು ಹೋಗಿ ಪ್ರಚಾರ ಮಾಡ್ತಾ ಇರೋದ್ರಿಂದ, ದಲಿತ ನಾಯಕ ಅಂತ ಸಿದ್ದರಾಮಯ್ಯನವರು ಕರೆಸ್ಕೊಂಡಿರೋದ್ರಿಂದ ಮತ್ತಷ್ಟು ಬಲ ಬಂದಂತಾಗಿದೆ ಅನ್ನಪೂರ್ಣ ಅವರಿಗೆ. ಇವತ್ತು ನಾಳೆ 2 ದಿನಗಳ ಕಾಲ ಕೂಡ ಅನ್ನಪೂರ್ಣ ಅವರ ಪರವಾಗಿನೇ ಸಿದ್ದರಾಮಯ್ಯನವರು ಪ್ರಚಾರವನ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮತಗಳು ಅಂತ ಬಂದಾಗ ವಿಭಜನೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅಥವಾ ಈ ಬಾರಿಯೂ ಕೂಡ ಸಂಸದ ತುಕಾರಾಂ ಅವರ ಪರವಾಗಿದ್ದಂಥ ಎಲ್ಲ ಮತಗಳು ಅನ್ನಪೂರ್ಣ ಅವರಿಗೆ ಬೀಳಬಹುದಾ ಅನ್ನುವಂಥ ಒಂದಷ್ಟು ಪ್ರಶ್ನೆ ಕೂಡ ಇದೆ. ಹೀಗಾಗಿ ಮತಗಳು ಎಲ್ಲೂ ಕೂಡ ಸ್ಪ್ಲಿಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಂಡೂರಿನಲ್ಲಿ ಈಗ ಮತ ಪ್ರಚಾರ ಏನಿದೆ ಮುಂದುವರಿತಾ ಇದೆ. ಸಿದ್ದರಾಮಯ್ಯನವರು, ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಊರಿಗೆ ಹೋಗಿ ಸಮಾವೇಶಗಳನ್ನು ನಡೆಸೋದ್ರ ಮೂಲಕ ಜನತೆಯ ಎದುರುಗಡೆ ಕಾಂಗ್ರೆಸ್ಸನ್ನ ಗೆಲ್ಲಿಸಿ, ಈಗಾಗಲೇ 5 ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಮಹಿಳೆಯರಿಗೆ, ಅದೇ ರೀತಿಯಾಗಿ ಯುವಕರಿಗೆ ನಾವು ಪ್ರಾಶಸ್ತ್ಯ ಕೊಟ್ಟಿದ್ದೇವೆ, ಇಲ್ಲೂ ಕೂಡ ನಮ್ಮನ್ನು ಗೆಲ್ಲಿಸಿದ್ರೆ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾಗಿರುವಂಥ ಕೆಲಸಗಳನ್ನು ಮಾಡ್ತೀವಿ ಅನ್ನುವಂಥ ಮಂತ್ರವನ್ನು ಪಠಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರನ್ನ ಅಖಾಡಕ್ಕೆ ಇಳಿಸ್ಕೊಂಡು ಪ್ರಚಾರವನ್ನು ಮಾಡ್ತಾ ಇರೋದ್ರಿಂದ ಅನ್ನಪೂರ್ಣ ಅವರಿಗೆ ಮತ್ತಷ್ಟು ಬಲ ಬಂದಂತೆ ಆಗಿದೆ. ಡಿಸಿಎಂ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಸಚಿವ ಸಂತೋಷ್ ಲಾಡ್ ಇರ್ಬೋದು, ಜಮೀರಾ ಅಹಮದ್ ಇರ್ಬೋದು, ಇವರೆಲ್ಲ ಕೂಡ ಈ ಒಂದು ಬೈ ಎಲೆಕ್ಷನ್ನಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡು ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಇವತ್ತು ನಾಳೆ 2 ದಿನಗಳ ಕಾಲ ಕೂಡ ಪ್ರಚಾರ ಮಾಡ್ತಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಬನ್ನಿಹಟ್ಟಿ ಗ್ರಾಮದಿಂದ ಈ ಪ್ರಚಾರ ಶುರುವಾಗುತ್ತೆ. ಈಗಾಗಲೇ ಅನ್ನಪೂರ್ಣ ತುಕಾರಾಂ ಅವರು ಅನೇಕ ಹಳ್ಳಿಗಳಿಗೆ, ಗ್ರಾಮಗಳಿಗೆ, ಅಲ್ಲಿರುವಂಥ ತಾಲೂಕಿಗೆ ಹೋಗಿ ಭೇಟಿ ಕೊಟ್ಟು ಪ್ರಚಾರ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಇವತ್ತು ಸಿದ್ದರಾಮಯ್ಯನವರು ಕೂಡ ಬನ್ನಿಹಟ್ಟಿ ಗ್ರಾಮದಿಂದ ಪ್ರಚಾರ ಶುರು ಮಾಡ್ತಾರೆ.